ಶಿವಮೊಗ್ಗದ ಸಿಸಿಎಫ್ ಕಚೇರಿ ಆವರಣದಲ್ಲಿದ್ದ ಬೃಹತ್ ಮರಗಳನ್ನು ಕಡಿತಲೆ ಮಾಡಲಾಗಿದೆ ನೂರಾರು ವರ್ಷದ ಬೃಹತ್ ಮರಗಳನ್ನು ಧರೆಗೆ ಇಳಿಸಲಾಗಿತ್ತು ಸ್ಥಳೀಯರು ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೃಹತ್ ಮರಗಳ ಮಾರಣ ಹೋಮ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಯಾರಿಗೂ ತೊಂದರೆ ಮಾಡದಿದ್ದ ಮರಗಳನ್ನ ಕಡಿತಲೆ ಮಾಡಿರುವುದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನುಮತಿ ಪಡೆಯದೆ ಮರಗಳನ್ನ ಕಡೆಯಲಾಗಿದೆ ಎಂದು ಆರೋಪಿಸಿದ್ದಾರೆ ಸುಮಾರು ನಲವತ್ತೈದು ವರ್ಷದಿಂದ ಇಲ್ಲೇ ಸ್ಥಳೀಯ ವಾಸಿಯಾಗಿದ್ದೇನೆ ನಾನು ಕಳೆದ ವಾರ ವಿದ್ಯುತ್ ಸಂಪರ್ಕದ ಇದನ್ನು ಕಟ್ ಮಾಡೋದಕ್ಕಾಗಿ ಮರಗಳನ್ನ ಡ್ರೆಸ್ ಮಾಡ್ತೀನಿ ಅಂಥೇಳಿ ಒಂದು ದಿವಸ ಕರೆಂಟ್ ತೆಗೆದಿದ್ರು ಆ ಸಂದರ್ಭದಲ್ಲಿ ನಾನು ಈಗ ನಡ್ಕೊಂಡು ಬರ್ತಾ ಇರ್ಬೇಕಾರೆ ಇಲ್ಲಿರೋ ಮರಗಳನ್ನ ಬೃಹತ್ ಕಾಲದ ನೂರೈವತ್ತು ವರ್ಷಗಳ ಹಿಂದಿನ ಮರನ ಡ್ರೆಸ್ ಮಾಡ್ತಾರೆ ಅಂತ ನಾನು ಬೆಳಿಗ್ಗೆ ಹಾದೆ ಹೋದೆ ಈ ಹಾದಿಯಲ್ಲಿ ನಂತರದ ಬಂದು ನೋಡ್ಬೇಕಾದ್ರೆ ಈ ಸುತ್ತಮುತ್ತ ಇರ್ತಕ್ಕಂಥ ಮರಗಳನ್ನು ವಿನಾಕಾರಣ ಏನು ಈ ಪ್ರ ಇದನ್ನು ಹೇಳದೆ ನಾನು ಕ ಕಟ್ ಮಾಡಿಬಿಟ್ರು ಇದನ್ನು ಪ್ರತಿಭಟಿಸಿ ನಾನು ಕ ಕೆಲವೊಂದು ಇಲಾಖೆಗಳಿಗೆ ಹೋಗಿ ಸಂಬಂಧಪಟ್ಟ ಇಲಾಖೆಗೆ ಕೇಳಿದೆ ಯಾರೂ ಉತ್ತರ ಕೊಡೋಕ್ಕೆ ಸಮರ್ಥ ಅಧಿಕಾರಿಗಳೇ ಇಲ್ಲಿರಲಿಲ್ಲ ಈ ಮರ ಸುಮಾರು ನೂರೈವತ್ತು ವರ್ಷಗಳ ಹಿಂದೆ ಇದ್ದರೂ ಈ ಶಿವಮೊಗ್ಗಕ್ಕೆ ಕೋಟೆ ಸ್ಯಾಂಡಲ್ ಕೋಟೆ ಮತ್ತು ಸ್ಯಾಂಡಲ್ ಫ್ಯಾಕ್ಟ್ರಿ ಇತ್ತು ಹಿಂದೆ ಇದೇ ಥರ ಸಿ ಸಿ ಎಫ್ ಆಫೀಸ್ ಅಂತ ಈಗ ಮಾಡ್ಕೊಂಡಿದ್ದಾರೆ ಈ ಮಾಡ್ಕೊಂಡಿದ್ದಕ್ಕೆ ಕಾಡಿನಲ್ಲಿ ಈ ಸಮಸ್ಯೆ ಇದೆ ಅಂತ ಭಾವನೆ ಇತ್ತು ಆ ಭಾವನೆಗೆ ಧಕ್ಕೆ ಇಲ್ಲದೆ ಈಗ ನೋಡಿದ್ರೆ ಆ ಡ್ರೆಸ್ ಮಾಡಿ ಒಂದು ಮರ ಬಿಡ್ತಾರೆ ಅಂತ ಒಂದು ಕೊಂಬು ಬಿಟ್ಟಿದ್ದರು ಆ ಕೊಂಬು ಸಹ ಕಳೆದ ಎರಡು ದಿನಗಳಲ್ಲಿ ಬಂದು ನೆಲಸಮ ಮಾಡಿದ್ದಾರೆ ಬುಡ ಸಮೇತ ತೆಗೆದು ಇದನ್ನು ಹಾಳು ಮಾಡಿದ್ದಾರೆ ಮತ್ತು ಈ ವಿಷಯವನ್ನು ಅಂದೇ ಸ್ಥಳೀಯ ಶಾಸಕರಾದಂಥ ಚೆನ್ನಬಸಪ್ಪ ಅವ್ರಿಗೂ ನಾನು ಸೆಳೆದೆ ಅವ್ರ ಮನೆಯೂ ಸಹ ಇದೇ ದಾರಿನಲ್ಲಿ ಇದೆ ಆ ಸಂದರ್ಭದಲ್ಲಿ ಅವರು ನನಗೆ ವ್ಯಾಟ್ಸಪ್ ಮಾಡೋ ಸಂಬಂಧಪಟ್ಟವ್ರಿಗೆ ಕೇಳ್ತೀನಿ ಅಂತ ಹೇಳಿದ್ರಷ್ಟೇ ವಿನಾ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಅವ್ರಿಗೂ ಏನು ಕಣ್ ಕಾಣ್ತಿದ್ಯೋ ಇಲ್ಲ ಕುರುಡು ಜಾಣತನ ಮಾಡ್ತಿದ್ದಾರೋ ನನ್ನ ಕಾಣೆ ಯಾಕೆ ಅಂತಂದ್ರೆ ಅವರು ಈ ಸ್ಥಳೀಯದಲ್ಲೇ ಓಡಾಡ್ತಾರೆ ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಇದು ನಾನು ಪ್ರಶ್ನೆ ಮಾಡೋದೇನಂತಂದರೆ ನಾನು ಇವತ್ತಿನ ನಗರದಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದ್ರೆ ಪಡಿಬೋದು ರೈಟ್ ಬಟ್ ಈವನ್ ಟುಡೇ ಸರ್ಕಾರ ಆಗಲಿ ಯಾವುದೇ ಆಗಲಿ ಈ ಆಕ್ಸಿಜನ್ ಇಷ್ಟು ದೊಡ್ಡ ಮರದ ಆಕ್ಸಿಜನ್ ಸಾರ್ವಜನಿಕರು ಸಿಗ್ತಾಯಿತ್ತು ವಾಕಿಂಗ್ ಮಾಡೋರಿಗೆ ಸಿಗ್ತಾಯಿತ್ತು ಈ ಆಕ್ಸಿಜನ್ ಕೊಡೋಕ್ಕೆ ಸಾಧ್ಯನಾ ಹೇಳ್ಬಿಟ್ಟು ಈ ಅಧಿಕಾರಿಗೆ ನಾನು ಪ್ರಶ್ನೆ ಮಾಡ್ತಿದ್ದೆ ನಾನು ಇಷ್ಟೆಲ್ಲ ಪ್ರತಿಭಟನೆ ಮಾಡಿದಾಗ ನಾನು ಅಸಹಾಯಕನಾದೆ ಆದರೆ ಇಂದು ಪಾ ಮಾಧ್ಯಮ ಮಿತ್ರವರು ಇದನ್ನೆಲ್ಲ ಗಮನ ಸೆಳೆದು ಇದು ಬಂದಿದ್ದಾರೆ ಅಂತಂದಾಗ ಇದ್ರ ಸ ಸಂಬಂಧಪಟ್ಟ ಫಾರೆಸ್ಟ್ ಮಿನಿಸ್ಟ್ರ ಮಿಸ್ಟರ್ ಈಶ್ವರ್ ಖಂಡ್ರೆ ಆಲ್ಸೋ ಇದ್ರ ಗಮನ ಸೆಳೆದು ಇದ್ರ ಉತ್ತರ ಕೇಳಬೇಕು ಮತ್ತು ಈ ಕೆ ಎಫ್ ಒ ಆಫೀಸ್ನ ಮುಖ್ಯಸ್ಥರಾದಂಥವ್ರು ಅದು ಕಳೆದ ಒಂದು ವಾರದಿಂದ ಸಿ ಸಿ ಎಫ್ ಆಫೀಸ್ನವರು ಮತ್ತು ಜಿಲ್ಲಾ ನ್ಯಾಯಾಧೀಶರ ಸ ಇದು ಇದಕ್ಕೆ ಬಂದುಬಿಟ್ಟು ಸ್ವತಃ ಇದು ಹುತಾತ್ಮ ದಿನಾಚರಣೆ ದಿವಸ ಭಾಗವಹಿಸಿ ಅವ್ರಿಗೂ ಸಹ ಕಣ್ಣು ಕಾಣ್ತೋ ಇಲ್ಲೋ ನನಗಂತೂ ಗೊತ್ತಿಲ್ಲ ಅವ್ರಿಗೇನು ಕಣ್ ಕಾಣ್ತಾ ಇಲ್ಲೋ ಯ ಕ್ರಾಸ್ ದ ಸಿಕ್ಸ್ಟಿ ಇಯರ್ಸ್ ಅಂತ ಕಾಣ್ತಾ ಇದೆ ಯಾಕೆಂದ್ರೆ ಅಂಥ ದೊಡ್ಡ ಬೃಹತ್ ಮರ ಇತ್ತು ಅದ್ರ ಪಕ್ಕದಲ್ಲೇ ಎರಡು ಸಣ್ಣ ಸಣ್ಣ ಮರಗಳನ್ನ ನೆಟ್ಟಿದ್ದಾರೆ ಈ ಗಿಡಗಳನ್ನ ನೆಟ್ಟಿ ಅದಕ್ಕೊಂದು ಕ ಸ್ಲೋಗನ್ ಹಾಕಿದ್ದಾರೆ ಅರಣ್ಯ ನಾಶ ಕೊರಳಿಗೆ ಪಾಶ ಅಂತ ಇದಕ್ಕೆ ಹೇಳೋ ಮೇಷ್ಟ್ರೆ ಎದ್ದು ನಿಂತ್ಕೊಂಡು ಉಸ್ ಮಾಡಿದ್ರೆ ಎಲ್ಲ ಜನ ಏನು ಕಾಣ್ತಾರೆ ಇದಕ್ಕೆ ದಯವಿಟ್ಟು ಅರಣ್ಯ ಸಚಿವರಾದಂಥವರು ಇದನ್ನು ಕಾರಣಕ್ಕೊಳ್ ನೋಟಿಸ್ ಕೊಟ್ಟಿರೋದು ಒಂದು ಅಲ್ಲ ಇವರಿಗೆ ಸಂಬಂಧಪಟ್ಟರ ಅಧಿಕಾರಿಗಳು ಎಷ್ಟು ವರ್ಷದಿಂದ ಎಷ್ಟು ಗಿಡಗಳನ್ನ ನೆಟ್ಟಿದ್ದಾರೆ ಎಷ್ಟು ಫಲಭ್ರತವಾಗಿದೆ ಎಷ್ಟು ಆಕ್ಸಿಜನ್ ಕೊಟ್ಟಿದ್ದಾರೆ ಅಂತಂದರೆ ಮಾತ್ರ ಅವರು ಐ ಎಫ್ ಓದಿರೋದಕ್ಕೆ ಸಾರ್ಥಕತೆ ಆಗುತ್ತೆ ಇಲ್ಲ ಅಂದ್ರೆ ಅವರನ್ನು ದಯವಿಟ್ಟು ಇದನ್ನು ಅಮಾನತ್ ಮಾಡಬೇಕು ಸಿಸಿಎಫ್ ಸೇರಿದಂತೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಪರಿಸರ ಪ್ರೇಮಿಗಳು ಆಗ್ರಹಿಸಿದ್ದು ಮರಗಳ ಕಡಿತಲೆ ಕುರಿತು ವಿವರಣೆ ನೀಡುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ತಿಳಿಸಿದ್ದಾರೆ